ಕರ್ನಾಟಕ ಸೇವೆಗಳ ತೆರಿಗೆ ವಿಧೇಯಕವನ್ನ ಸಂವಿಧಾನಕ್ಕೆ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಈಗ ಅವರು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಅವ್ರು ಮಾಡಿರೋ ಭಾಷಣ ಸರಳವಾಗಿರ್ತಕ್ಕಂತ ಬಿಜೆಪಿ ನಮಸ್ಕಾರ ಜಿಎಸ್ಟಿ ಎಲ್ಲರೂ ನಮಸ್ಕಾರ ಹಾಕ್ಬೇಕು ಅಂತ ಹೇಳಬೇಕಾಯ್ತು. ಕೆಲವು ಸೂಚನೆ ಎಲ್ಲರೂ ನಮಸ್ಕಾರ ಹಾಕ್ಬೇಕು ಅಂತ ಹೇಳಬೇಕಾಯ್ತು. ಆ ಸೂಚನೆ ಹೇಳಿಲ್ಲ ಅವರು. ಅವರು ಎಲ್ಲ ತರಂದವರು ಬಿಲ್ಲನ್ನ ತಂದಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಹಿಂದೂಗಳಿಗೆ ಮೋಸ ಕಲ್ಪನೆಗೆ ಅವಕಾಶ ನಮಸ್ಕಾರ ಹಾಕ್ಬೇಕು ಅಂತ ಮಾತಾಡಿದ್ದಾರೆ ಅವರು. ಅಥವಾ ಈಗ ನಿಮಗೆ ಸಚಿವರು ಇಂಪಾರ್ಟೆಂಟ್ ಅಂತ ಬರಗಾಲ ಮತ್ತು ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಅಂತ ಸಿಗದ ಸಚಿವರು ಇಂಪಾರ್ಟೆಂಟ್ ಅಂತ ಬರಗಾಲ ಮತ್ತು ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಮತ್ತು ಬರಗಾಲ ಚರ್ಚೆ ಅಂತ ನಾವು ಚರ್ಚೆ ಮಾಡ್ತೀವಿ. ಅದು ಬಿಟ್ಟು ಮಂತ್ರಿ ಇಂಪಾರ್ಟೆಂಟ್ ಅಂತ ಅದೇ ಬಗ್ಗೆ ಮಾತಾಡ್ತಾರೆ. ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಬರಗಾಲ ಇಂಪಾರ್ಟೆಂಟ್ ಕೌನ್ಸಿಲ್ ವಾಲೇಕು ಸಲಾಂ ಅಂದ್ರೆ ತಮ್ಮ ಸೂಚನೆ ಕೊಟ್ಟಿದ್ರು ಅವ್ರು ಮಾಡ್ಕೊಂಡು ವಾಲೇಕು ಸಲಾಂ. ಆದಾಗ್ಲೂ ಆ ಸಲಾಂ ಬೇಕಾಗಿಲ್ಲ. ನಮ್ಮ ಸರ್ಕಾರ ನಾವು ಈ ಕೆಲವು ಮುಸಲ್ಮಾನರು ಕೂತಿದ್ದಾರೆ ಹಿಂದೂ ಕೂತಿದ್ದಾರೆ ಅಂತ ನಮಸ್ಕಾರ ಹಾಕದ್ದು ಮಾಡ್ಬೇಕು ಅಂತ ಹೇಳಿ ಆ ಪೀಠಕ್ಕೆ ಗೌರವ ಕೊಡ್ತಿದ್ದೀರಿ ನಾವು ಸೇರಿಸಿದ್ದೇವೆ. ಇವರು ನಮ್ಮನ್ನ ಜೊತೆಗೆ ಎರಡನೇ ದರ್ಜೆನವರು ಎರಡನೇ ದರ್ಜೆಗಾಗಿ ಹಿಂದೂಗಳ ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಬರಗಾಲ ಇಂಪಾರ್ಟೆಂಟ್ ಒಂದು ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡಿ ಎಂಬ ಸಪೋರ್ಟ್ ಕೊಡ್ತೀರಿ. ಏನು ಸಮಸ್ಯೆ ಕಾಲಕ್ಕೂ ದಯವಿಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡಿ ಬೆಟ್ಟಿಂಗ್ ಕೆಸಿನೋ ನಾವು ಪೂರ್ತಿ ಲಾಟರಿ ಆನ್ಲೈನ್ ಗೇಮ್ ಮಾಡ್ತಾ ಇರುವಂತ ಅನ್ಯಾಯ ನಿಷೇಧಿಸುವ ನಿರ್ಬಂಧಿಸುವ ಸಂವಿಧಾನದ ವಿರೋಧಿ ನಿಯಂತ್ರಿಸುವ ಸಂವಿಧಾನದ ವಿರೋಧಿಯಾಗಿ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿಗೆ ಬಾಧಕವಾದ ವಿಶೇಷವಾಗಿ ಹಿಂದೂಗಳಿಗೆ ಅಗೌರವ ಹಿಂದೂ ಮುಸ್ಲಿಂ ಅಂತ ಹೇಳಿ ಅವರು ಕೋಪ ಭಾವನೆಯನ್ನ ಮಾಡಿ ಸದನ ಹಿಂದೆ ಈ ಜಾನುವಾರು ಆತರ ಮಾಡಿದಾಗ ಅಂತ ಹೇಳಿ ಹಿಂದೆ ಜಾನುವಾರು ಆತರ ಮಾಡಿದಾಗ ಎಸ್ ಎಂ ಕೃಷ್ಣ ಅವರು ವಜಾ ಮಾಡಿದ್ರು. ಈಗ ತಾವೇ ಬಿಲ್ಲಲ್ಲಿ ಚರ್ಚೆ ಮಾಡ್ತೀರಾ? ಬಿಲ್ಲಲ್ಲಿ ಮಾಡಿದ್ರೆ ಆ ಸುಗ್ರೀವಾಜ್ಞೆ ಸ್ಥಳದಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡ್ತಾ ಇದೀವಿ. ಆರ್ಡಿನೆನ್ಸ್ ರಿಪ್ಲೇಸಿಂಗ್ ಬಿಲ್. ದಯವಿಟ್ಟು ಚರ್ಚೆ ಮಾಡಿ, ಬಿಲ್ನಲ್ಲಿ ಚರ್ಚೆ ಮಾಡಿ ದಯವಿಟ್ಟು. ಅಗತ್ಯವಾಗಿರುತ್ತೆ ರಾಜ್ಯ ಜನತೆಗೆ. ಬಿಲ್ನಲ್ಲಿ ಚರ್ಚೆ ಮಾಡಿ ಪರ್ಯಾಲೋಚಿಸಬೇಕಾಗಿದೆ. ನೀವು ಮನ್ಸಿಗೆ ಬಂದಂಗೆ ಪಾಸ್ ಮಾಡ್ಕೊಂಡ್ರೆ ಪ್ರಜಾಪ್ರಭುತ್ವದ ವಿರೋಧಿ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. ಮೋಸ ಮಾಡ್ತಾ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಎರಡನೇ ತಿದ್ದುಪಡಿ ಸಾಧಾರಣ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿ ಅವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಅವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿ ಎಂದು ಭಾವಿಸುತ್ತೇನೆ. ಸಭೆ ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಕಳಂಕ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಕಳಂಕ ದಯವಿಟ್ಟು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡರಿಂದ ಆರರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಧೈರ್ಯ ಇಲ್ವಾ ಅವರಿಗೆ? ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡರಿಂದ ಆರರವರೆಗಿನ ಕಂಡಗಳು ವಿಧೇಯಕದ ಅಂಗವಾದವು. ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿನ ವಿಚಾರ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ.
ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಈಗ ಕಾಂಗ್ರೆಸ್ ಅವರು ಅನುಮತಿ ನೀಡಿದ ಹಾಗೆ 2023ನೇ ಸಾಲಿನ ಸ್ಪೀಕರ್ ಈ ವಿಧೇಯಕವನ್ನ ಬರಗಾಲ ಚರ್ಚೆ ಬೇಡ ಅಂತ ಹೇಳಿ ಅಂಗೀಕರಣ ಚರ್ಚೆ ಬೇಡ ಅಂಗೀಕರಿಸಬೇಕು ಅಂತ ಹೇಳಿ ನಾನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆಗೆ ದೊರಕಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.